ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕನ್ನಡತಿ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ. ನಾವು ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೈನ್ ಆಗಬೇಕು ಅಥವಾ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಡೈಲಿ ಫುಡ್ ರೂಟೀನ್ ಚೆನ್ನಾಗಿರಬೇಕು. ನಾವು ಫುಡ್ಡನ್ನ ಕಂಟ್ರೋಲ್ ಮಾಡಿ ವೆಯ್ಟ್ ಬ್ಯಾಲೆನ್ಸ್ ಮಾಡೋದು ಕಲ್ತಿಲ್ಲ ಅಂದರೆ, ನಾವು ಎಷ್ಟೇ ವರ್ಕೌಟ್ ಮಾಡಿದ್ರು, ಜಿಮ್ಗೆ ಹೋದ್ರು, ಯೋಗ ಮಾಡಿದ್ರು ಅಥವಾ ನಾವು ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಫುಡ್ಡನ್ನ ಬ್ಯಾಲೆನ್ಸ್ ಮಾಡೋದು ಕಲಿತ್ರೆ ಲೈಫ್ ಲಾಂಗ್ ಹೆಲ್ತಿ ಆಗಿರ್ಬೋದು, ಮತ್ತು ವೆಯ್ಟನ್ನ ಕೂಡ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಫುಡ್ ರೂಟೀನ್ ಚೆನ್ನಾಗಿರಬೇಕು ಅಂದರೆ, ನಮ್ಮ ದೇಹಕ್ಕೆ ಹೆಚ್ಚು ನ್ಯೂಟ್ರಿಷನ್ ಸಿಗಬೇಕು ಅಂದರೆ, ನಾವು ಮಾರ್ನಿಂಗ್ ಟಿಫನ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಊಟಕ್ಕೆ ಏನು ತಿನ್ನಬೇಕು, ಹಾಗೆ ರಾತ್ರಿ ಊಟಕ್ಕೆ ಏನು ತಿನ್ನಬೇಕು, ಒಂದು ಹೆಲ್ತಿಯಾದ ಫುಡ್ಡಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ, ನಾನು ಹೇಗೆ ವೆಯ್ಟ್ ಲಾಸ್ ಆದೆ, ಅದರಿಂದ ನನಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಕ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋಣ ಮರಿಬೇಡಿ. ನಾನು ವೆಯ್ಟ್ ಲಾಸ್ ಆಗೋಕ್ಕೆ ಮುಖ್ಯ ಕಾರಣ ತುಂಬ ದಪ್ಪ ಇದ್ದೆ, ಕಪ್ಪುಗಿದ್ದೆ. ಒಂದು 50% ಜನ ಕಾಲಿಡ್ದು ಎಳೆಯೋರು, ಇನ್ನೊಂದು 50% ಜನ ಕೈ ಹಿಡಿದು ಎಳ್ಸೋರು. ಯಾರು ನನ್ನನ್ನು ಕಾಲಿಡ್ದು ಎಳಿತಾ ಇದ್ರೋ ಅವ್ರು ತುಂಬಾ ಹರ್ಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ನಾನು ಯಾವುದೇ ಫಂಕ್ಷನ್ಗಳಿಗಾಗಲಿ ಅಥವಾ ಯಾವುದೇ ಫ್ಯಾಮಿಲಿಗಳಿಗಾಗಲಿ ಹೋಗ್ತಾ ಇರಲಿಲ್ಲ. ನಾನು ಹೋಗ್ತಾ ಇರಲಿಲ್ಲ, ಅದಕ್ಕಿಂತ ಯಾರು ನನ್ನನ್ನು ಕರೀತಾ ಇರಲಿಲ್ಲ. ಇನ್ನದಾದಮೇಲೆ ಕೆಲವೊಂದು ಸರಿ ಆಫೀಸ್ಗಳಲ್ಲಾಗಲಿ, ಬ್ಯಾಂಕ್ಗಳಲ್ಲಾಗಲಿ ಅಥವಾ ಸಂಘ ಸಂಸ್ಥೆಗಳಲ್ಲಾಗಲಿ, ಬಸ್ಗಳಲ್ಲಾಗಲಿ ಈ ಕಪ್ಪುಗಿರೋರನ್ನಾಗಲಿ ಅಥವಾ ದಪ್ಪುಗಿರೋರನ್ನಾಗಲಿ ಏನೋ ಒಂಥರ ಕೇವಲವಾಗಿ ಟ್ರೀಟ್ ಮಾಡ್ತಾರೆ, ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಇನ್ನು ಅದೇ ಹಣ ಇರೋರಾಗಲಿ ಬ್ಯೂಟಿಯವರಿಗಾಗಲಿ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದು ಕೆಲವ್ರಿಗೆ ಅನುಭವ ಕೂಡ ಆಗಿರುತ್ತೆ. ನನಗೂ ಕೂಡ ಇದು ಒಂದೊಂದು ಕಡೆ ಒಂದೊಂದು ಥರ ಅನುಭವಗಳನ್ನ ಕೊಡ್ತಾ ಇತ್ತು, ತುಂಬ ಹರ್ಟ್ ಕೂಡ ಆಗ್ತಾ ಇತ್ತು. ನನ್ನ ರಿಕ್ವೆಸ್ಟ್ ಏನು ಗೊತ್ತಾ, ದಯವಿಟ್ಟು ಪ್ರತಿಯೊಬ್ಬರನ್ನು ಒಂದೇ ರೀತಿ ಕಾಣಿ. ಕಪ್ಪುಗಿರೋರನ್ನ ದಬ್ಬಕ್ಕಿರೋರನ್ನ ಆದಷ್ಟು ಕಳ್ಳರ ಥರ ನೋಡಿ, ಅವ್ರಿಗೂ ಒಂದು ಒಳ್ಳೆ ಮನಸ್ಸಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಅದಾದಮೇಲೆ ಮದುವೆ ವಿಚಾರ ಬಂತು. ಮದುವೆ ವಿಚಾರದಲ್ಲಿ ನನಗೆ ಒಬ್ಬ ವ್ಯಕ್ತಿ ಹೇಳಿದ್ದು, ನನಗೆ ಹಾರ್ಡ್ ವರ್ಕರ್ ಮುಖ್ಯ ಅಲ್ಲ, ಲೈಫ್ ಪಾರ್ಟ್ನರ್ ಮುಖ್ಯ ಅಂತ. ಅದರ ಅರ್ಥ ನಾನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಅದಾದಮೇಲೆ ವರದಕ್ಷಿಣೆ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ ನೀವೇನು ಕೊಡೋದು ಬೇಡ, ನಾವೇ ಖರ್ಚಾಕಿ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹುಡುಗಿ ಕಪ್ಪುಗಿದ್ದಾಳೆ ಅಂದರೆ ಆ ವರದಕ್ಷಿಣೆನ ಒಂಥರ ಹಳ್ಳಿ ಕಡೆ ದನಗಳನ್ನ ವ್ಯಾಪಾರಕ್ಕೆ ಇಡ್ತಾರಲ್ವಾ, ಅವಾಗ ಅದಕ್ಕೆ ಏನಾದರೂ ಐಬ್ಗಳಿದ್ರೆ ಅದನ್ನು ಮುಂದಿಟ್ಕೊಂಡು ಚರ್ಚೆ ಮಾಡೋಕ್ಕೆ ಇಟ್ಕೋತಾರೆ, ಕಡಿಮೆ ಕೊಡಿ ಅಂತ. ಹಾಗೆ ಈ ಕಪ್ಪುಗಿದ್ರೆ ದಪ್ಪುಕ್ಕಿದ್ರೆ ವರದಕ್ಷಿಣೆನ ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಅದು ಕೂಡ ತುಂಬಾ ಹರ್ಟ್ ಆಯಿತು. ಇನ್ನು ಅದಾದಮೇಲೆ ಮದುವೆ ಮುಗೀತು. ಇನ್ನು ಹಸ್ಬೆಂಡ್ ಇದ್ದಾಗ ನನ್ನ ಜೊತೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಫ್ಯಾಮಿಲಿಲಿ. ಹಸ್ಬೆಂಡ್ ಇಲ್ಲ ಅಂದಾಗ ಏನೋ ಒಂಥರ ಕೇರ್ಲೆಸ್ ಮಾಡ್ತಾಯಿದ್ರು. ಎಲ್ಲಕ್ಕಿಂತ ನನಗೆ ತುಂಬಾ ಹರ್ಟ್ ಆದ ವಿಚಾರ ಅಂದರೆ ಮಕ್ಕಳ ವಿಚಾರದಲ್ಲಿ. ನನ್ನ ಮಗಳು ನನ್ನ ಥರನೇ ತುಂಬ ಬ್ಲ್ಯಾಕ್, ಮಗ ಸ್ವಲ್ಪ ಸ್ಮಾರ್ಟ್ ಇದ್ದಾನೆ, ಹಾಗಾಗಿ ಎರಡು ಮಕ್ಕಳನ್ನು ಬೇರೆ ಬೇರೆ ಥರ ನೋಡ್ತಾರೆ. ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಆ ಥರ ಮಾಡಬೇಡಿ, ಯಾಕೆಂದರೆ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದು ಆಲ್ರೆಡಿ ನನ್ನ ಮಗಳ ಮೇಲೆ ಬಿದ್ದಿದೆ. ಅವಳು ನನಗೆ ಒಂದಿನ ಏನಂತ ಹೇಳಿದ್ಲು ಗೊತ್ತಾ, ಅಮ್ಮ ಇವ್ರು ನನ್ನನ್ನು ಏನೋ ಒಂಥರ ಕೇರ್ಲೆಸ್ ಮಾಡ್ತಾರಮ್ಮ, ಅದಕ್ಕೋಸ್ಕರ ನನಗೆ ಯಾರ ಜೊತೆನೂ ಮಾತಾಡೋಕ್ಕೆ ಅಥವಾ ಯಾರ ಮನೆಗೂ ಹೋಗೋಕ್ಕೆ ಇಷ್ಟ ಇಲ್ಲ, ಅಂಥವ್ರ ಜೊತೆ ಎಲ್ಲ ಮಾತಾಡಬಾರ್ದಮ್ಮ ಅಂತ ಹೇಳಿದಾಗಲೇ ನನಗೆ ಅರ್ಥ ಆಯಿತು ನಮ್ಮ ಫ್ಯಾಮಿಲಿಯವರು ನನ್ನ ಮಗಳನ್ನ ಯಾವ ರೀತಿ ನೋಡ್ತಿದ್ದಾರೆ ಅಂತ. ದಯವಿಟ್ಟು ಆ ರೀತಿ ಬೇರೆಯವರು ಯಾರನ್ನು ಚಿಕ್ಕ ಮಕ್ಕಳ ಮೇಲೆ ಆ ರೀತಿ ಮಾಡಬೇಡಿ. ಹೀಗೆ ತುಂಬ ಹಲವಾರು ವಿಚಾರಗಳಿಂದ ನಂಗೆ ತುಂಬ ಹರ್ಟ್ ಆಗ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ಸಣ್ಣ ಆಗಬೇಕು, ಸ್ಮಾರ್ಟ್ ಆಗಬೇಕು ಅನ್ನೋ ಆಸೆಯಿಂದ ನಾನು ವೆಯ್ಟ್ ಲಾಸ್ ಆಗಿದ್ದು. ನಾನು ಈ ವಿಚಾರನ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವಿಡಿಯೋ ನೋಡೋ ನಿಮ್ಮಲ್ಲೇ ಯಾರೋ ಒಬ್ಬರಿಗೆ ಈ ಥರ ಅನುಭವ ಆಗಿರುತ್ತೆ ಅಥವಾ ಮುಂದೊಂದಿನ ಆಗುತ್ತೆ ಖಂಡಿತವಾಗ್ಲೂ. ನೀವು ಕೂಡ ಚೇಂಜ್ ಆಗಿ, ನಿಜವಾಗ್ಲೂ ಯಾವ್ಯಾವುದೋ ವಿಚಾರದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ, ಒಂದು ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ, ಟಿವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ, ಯಾರ ಜೊತೆಲೋ ಹರಾಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ. ಅದ್ರ ಬದಲಿಗೆ ದಿನದಲ್ಲಿ 1 ಗಂಟೆ ಟೈಮು ನಿಮ್ಮ ಹೆಲ್ತ್ಗೆ, ನಿಮ್ಮ ಬ್ಯೂಟಿಗೆ ಟೈಮ್ ಕೊಡಿ. ವರ್ಕೌಟ್ ಮಾಡಿ ಅಥವಾ ಬ್ಯೂಟಿ ಟಿಪ್ಸ್ಗಳನ್ನ ಯೂಸ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನನ್ನ ಸ್ಟೋರಿನ. ದಯವಿಟ್ಟು ಬದಲಾಗಿ, ಬೇರೆಯವ್ರಿಗೆ ಆಡ್ಕೊಳ್ಳೋಕ್ಕೆ ದಾರಿ ಆಗಬೇಡಿ ಅನ್ನೋದೇ ನನ್ನ ರಿಕ್ವೆಸ್ಟ್. ನನ್ನ ವಿಡಿಯೋ ನೋಡಿದ್ರಲ್ಲಿ ಯಾರಾದರೂ ಒಬ್ಬರಾದರೂ ಬದಲಾದರೆ ಸಾಕು, ಬದಲಾಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ವೆಯ್ಟ್ ಲಾಸ್ ಆಗೋಕ್ಕೆ ಮನೆಯಲ್ಲಿ ತುಂಬ ಟ್ರೈ ಮಾಡಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ಫುಡ್ಡನ್ನ ಕಂಟ್ರೋಲ್ ಮಾಡ್ತಿದ್ದೆ, ಅದು ಸ್ವಲ್ಪ ದಿನ ಮಾತ್ರ. ಆಮೇಲೆ ಮನೇಲಿ ಒಳ್ಳೆ ಯಾವುದಾದ್ರು ಅಡುಗೆ ಮಾಡಿದ್ರೆ ಜಾಸ್ತಿ ಊಟ ಮಾಡಿಬಿಡ್ತಿದ್ದೆ, ನನ್ನ ಡಯಟ್ ಪ್ಲಾನ್ ಎಲ್ಲ ಹಾಳಾಗ್ತಿತ್ತು. ಮತ್ತು ನಿಂಬೆಹಣ್ಣು, ಜೇನುತುಪ್ಪ, ಮತ್ತು ಚಿಯಾ ಸೀಡ್ಸು, ಇನ್ನೂ ತುಂಬ ಏನೇನೋ ಯೂಸ್ ಮಾಡಿದ್ದೀನಿ, ಆದರೂ ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ಆಗ್ತಿರಲಿಲ್ಲ. ಮಾಡ್ತಿದ್ದೆ, ಮಾಡೋ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಿದ್ದೆ, ಆದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಹೇಳಿದ್ನಲ್ಲ, ಒಳ್ಳೆ ಫುಡ್ ಸಿಕ್ಕಿದ ತಕ್ಷಣ ಅದೆಲ್ಲ ನನ್ನ ಡಯಟ್ ಪ್ಲಾನ್ ಎಲ್ಲ ಹಾಳಾಗ್ಬಿಡ್ತಾ ಇತ್ತು. ಇಂಥ ಟೈಮಲ್ಲಿ ನನಗೆ ಒಬ್ಬರ ಪರಿಚಯ ಆಯಿತು. ಅವರು ಇಷ್ಟೊಂದು ವೆಯ್ಟ್ ಲಾಸ್ ಆಗೋಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ, ನಿಮಗೆ ಒಂದು ಒಳ್ಳೆ ಫುಡ್ ಇದೆ ಅದನ್ನು ಯೂಸ್ ಮಾಡು, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಹೇಳಿದ್ರು.
ಅವಾಗ ನಾನು ಅವ್ರಿಗೆ ಕೇಳಿದ್ದು ಒಂದೇ ಒಂದು ಕ್ವಶನ್ನು, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ನಾನು ಕೇಳಿಲ್ಲ, ಅಥವಾ ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದಕ್ಕೆ ರೇಟ್ ಎಷ್ಟು, ನಾನು ಏನೇನು ಕೇಳಿಲ್ಲ. ಅದರಿಂದ ನಾನು ವೆಯ್ಟ್ ಲಾಸ್ ಆಗ್ತೀನಾ, ಅದೊಂದೇ ನನ್ನ ಕ್ವಶನ್ ಕೇಳಿದ್ದು. ಆಗ್ಬೋದು, ಯೂಸ್ ಮಾಡು, ಯೂಸ್ ಮಾಡಿ ನೋಡು, ಖಂಡಿತ ಅದೊಂದು ಒಳ್ಳೆ ಫುಡ್ ಅಷ್ಟೇ, ಅದನ್ನು ಯೂಸ್ ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ಆ ಫುಡ್ಡನ್ನು ಕಳಿಸ್ಕೊಡಿ ಅಂತ ಹೇಳಿದೆ. ನಾನು ಉತ್ತರ ಪ್ರದೇಶಲ್ಲಿರೋದ್ರಿಂದ ಆನ್ಲೈನಲ್ಲಿ ಆ ಫುಡ್ಡನ್ನು ಕಳಿಸ್ಕೊಟ್ರು. ನನಗೆ 3-4 ಡೇಸಲ್ಲಿ ಫುಡ್ ರೀಚ್ ಆಯಿತು, ತುಂಬಾ ಖುಷಿಯಾಯಿತು. ಆ ಫುಡ್ ಯಾವುದು ಗೊತ್ತಾ? ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್. ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಮೆಡಿಷನ್ ಅಲ್ಲ, ಮತ್ತು ಅದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಅಲ್ಲ, ಇದೊಂದು ಹೆಚ್ಚು ನ್ಯೂಟ್ರಿಷನ್ ಇರುವಂತಹ ಒಂದು ಅದ್ಭುತವಾದ ಫುಡ್. ಈ ಫುಡ್ಡನ್ನು 1 ಕ್ವಾಲಿಟಿ ಐಟಮ್ಗಳನ್ನ ಹಾಕಿ ತಯಾರು ಮಾಡಿದ್ದಾರೆ, ಮತ್ತು 2019 ಬೆಸ್ಟ್ ವರ್ಲ್ಡ್ 1 ನ್ಯೂಟ್ರಿಷನ್ ಫುಡ್ ಅಂತ ಕೂಡ ಪ್ರೂವ್ ಆಗಿದೆ. ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ 80% ನ್ಯೂಟ್ರಿಷನ್ ಸಿಗುತ್ತೆ. ಇನ್ನು 20% ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದ್ರಿಂದ ನಾವು ವೆಯ್ಟನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಬ್ಯಾಲೆನ್ಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಎನರ್ಜಿ ಸಿಗುತ್ತೆ, ಮತ್ತು ನಾವು ಹೆಚ್ಚು ಆ್ಯಕ್ಟಿವ್ ಕೂಡ ಆಗಿರ್ಬೋದು. ನಾವು ಡೈಲಿ ಯೂಸ್ ಮಾಡುವಂತಹ ಫುಡ್ಡಲ್ಲಿ ಹೆಚ್ಚು ನ್ಯೂಟ್ರಿಷನ್ ಸಿಗಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ನಾಲ್ಗೆ ರುಚಿಗೋಸ್ಕರ ನಾವು ಹೆಚ್ಚು ಮಸಾಲೆ ಪದಾರ್ಥಗಳನ್ನ ಹಾಕಿ ಅಡುಗೆ ಮಾಡಿ ತಿಂತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ಹಾಗಲಕಾಯಿ. ಹಾಗಲಕಾಯಿನ ನಾವು ಹಾಗೆ ತಿಂದರೆ ಅದು ಔಷಧಿ ಗುಣ, ಅದನ್ನು ಬೇಯಿಸಿ ತಿಂದರೆ ಆಹಾರ, ಅದಕ್ಕೆ ಮಸಾಲೆ ಹಾಕಿ ತಿಂದರೆ ನಮ್ಮ ದೇಹಕ್ಕೆ ಬೊಜ್ಜು ಕೊಡುವಂತಹ ಒಂದು ಫುಡ್. ಹರ್ಬಲೈಫ್ ನ್ಯೂಟ್ರಿಷನ್ 1 ಕ್ವಾಲಿಟಿ ಫುಡ್. ಇದರಲ್ಲಿ ಹೆಚ್ಚು ನ್ಯೂಟ್ರಿಷನ್ ಇದೆ ಅನ್ನೋ ಕಾರಣಕ್ಕೆ ಕ್ರೀಡಾಪಟುಗಳು, ಕುಸ್ತಿಪಟುಗಳು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕ್ರೀಡಾಪಟುಗಳಿಗೆ ಕುಡಿಯೋ ನೀರನ್ನು ಕೂಡ ಟೆಸ್ಟ್ ಮಾಡಿ ಕೊಡ್ತಾರೆ. ಅಂಥದ್ರಲ್ಲಿ ಅವರೇ ಇದನ್ನು ಯೂಸ್ ಮಾಡ್ತಿದ್ದಾರೆ ಅಂದರೆ ಈ ಫುಡ್ಡಲ್ಲಿ ಎಷ್ಟೊಂದು ಬೆನಿಫಿಟ್ ಇದೆ ಅಲ್ವಾ? ಇದೊಂದು ಎಕ್ಸಾಂಪಲ್ ಸಾಕಲ್ವಾ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ? ನಾವು ಮಾರ್ನಿಂಗ್ ಒಂದು ಟಿಫನ್ ಅಂದರೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಏನೋ ಒಂದು ತಿಂತೀವಿ ಅಂದರೆ ಅದರಲ್ಲಿ ಎಷ್ಟು ಕ್ಯಾಲೋರಿ ಇದೆ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಒಂದಿನ ಜಾಸ್ತಿ ತಿಂತೀವಿ, ಒಂದಿನ ಕಡಿಮೆ ತಿಂತೀವಿ, ಒಂದಿನ ಹೆಚ್ಚು ಮಸಾಲೆ ಹಾಕಿರ್ತೀವಿ, ಒಂದಿನ ಹಾಕಿರಲ್ಲ. ಹಾಗಾಗಿ ಇಷ್ಟೇ ಕ್ಯಾಲೋರಿ ಇದೆ ಅಂತ ಕಂಡುಹಿಡಿಯೋದು ಕಷ್ಟ. ಆದರೆ ನಾವು ಮಾರ್ನಿಂಗ್ ಯೂಸ್ ಮಾಡೋ ಒಂದು ಶೇಕಲ್ಲಿ 249 ಕ್ಯಾಲೋರೀಸ್ ಇದೆ ಅಂತ ಪರ್ಫೆಕ್ಟಾಗಿ ಹೇಳ್ಬೋದು. ಜೊತೆಗೆ ಇದರಲ್ಲಿ ಶುಗರ್ ಕಂಟೆಂಟ್ ಇಲ್ಲ, ಹಾಗಾಗಿ ನಮಗೆ ಬೇಗ ಕೂಡ ಹಸಿವು ಕೂಡ ಆಗಲ್ಲ. ನಾವು ತಿನ್ನೋ ಫುಡ್ಡಲ್ಲಿ ನ್ಯೂಟ್ರಿಷನ್ ಇಲ್ಲ, ಹಾಗಾಗಿ ಇದು ಊಟದ ಬದಲಿಗೆ ಒಂದು ಬೆಸ್ಟ್ ಊಟ ಅಂತಲೇ ಹೇಳ್ಬೋದು. ಹರ್ಬಲೈಫ್ ನ್ಯೂಟ್ರಿಷನ್ ಸೈಂಟಿಫಿಕ್ ಪ್ರಕಾರ ಈ ಫುಡ್ಡನ್ನ ಮಾರ್ನಿಂಗ್ ಮತ್ತು ನೈಟ್ ದಿನಕ್ಕೆ 2 ಟೈಮ್ಸ್ ಯೂಸ್ ಮಾಡೋದ್ರಿಂದ 1 ತಿಂಗಳಿಗೆ 2-4 ಕೆಜಿ ವೆಯ್ಟ್ ಲಾಸ್ ಆಗ್ಬೋದು ಅಥವಾ ವೆಯ್ಟ್ ಗೇನ್ ಆಗ್ಬೋದು. ಇನ್ನು ನಾನು ಹೆಲ್ತಿಯಾಗಿದ್ದೀನಿ, ನನಗೇನು ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಫುಡ್ಡನ್ನು ಕೂಡ ಕಂಟ್ರೋಲ್ ಮಾಡ್ತೀನಿ, ಹೆಚ್ಚು ವಾಕ್ ಮಾಡ್ತೀನಿ, ಹೆಚ್ಚು ವರ್ಕೌಟ್ ಮಾಡ್ತೀನಿ ಅಂದರೆ 1 ತಿಂಗಳಿಗೆ 8 ಕೆಜಿಯಿಂದ 10 ಕೆಜಿವರೆಗೂ ಕೂಡ ವೆಯ್ಟ್ ಲಾಸ್ ಆಗ್ಬೋದು. ನೀವು ಇಷ್ಟೇ ಕೆ ಜಿ ವೆಯ್ಟ್ ಲಾಸ್ ಆಗ್ತೀರಾ ಅಥವಾ ಇಷ್ಟೇ ಕೆ ಜಿ ವೆಯ್ಟ್ ಗೇನ್ ಆಗ್ತೀರಾ ಅಂತ ಹೇಳೋಕ್ಕೆ ಇದು ಮೆಡಿಷನ್ ಅಲ್ಲ. ಮೆಡಿಷನ್ ಆದರೆ ನಿಮಗೆ ಇಂಥದ್ದೇ ದಿನ ಜ್ವರ ಕಮ್ಮಿ ಆಗ್ಬೋದು, ನಾಳೆ ಯೂಸ್ ಮಾಡಿ, ನಾಡ್ದು ಯೂಸ್ ಮಾಡಿ, ಅಥವಾ ಏನೋ ಒಂದು ಸ್ಕ್ಯಾನಿಂಗ್ ಮಾಡ್ಬೋದು, ಈ ಥರ ಒಂದು ಪರ್ಫೆಕ್ಟಾಗಿ ಹೇಳ್ಬೋದು. ಈ ಥರ ಹೇಳೋಕ್ಕೆ ಇದು ಮೆಡಿಷನ್ ಅಲ್ಲ, ಇದು ಒಂದು ಹೆಚ್ಚು ನ್ಯೂಟ್ರಿಷನ್ ಇರುವಂಥ ಫುಡ್ಡು. ಇದು ಒಬ್ಬೊಬ್ಬರ ದೇಹಕ್ಕೆ ಒಂದೊಂದು ರೀತಿ ರಿಸಲ್ಟ್ ಕೊಡುತ್ತೆ. ನನಗೆ ಹರ್ಬಲಿಫ್ ನ್ಯೂಟ್ರಿಷನಿಂದ ಟೋಟಲ್ ಅಗರ್ತಾಗಿದ್ದಿಷ್ಟೇ. ನಮ್ಮ ಬಾಡಿಗೆ ಹೆಚ್ಚು ನ್ಯೂಟ್ರಿಷನ್ ಇರುವ ಫುಡ್ಡನ್ನ ಕೊಟ್ಟರೆ ಲೈಫ್ ಲಾಂಗ್ ಹೆಲ್ತಿಯಾಗಿರ್ಬೋದು ಆ್ಯಂಡ್ ಹ್ಯಾಪಿ ಆಗಿರ್ಬೋದು. ಪ್ರಾಡಕ್ಟ್ ನನ್ನ ಕೈ ಸಿಕ್ಕಾಯಿತು. ನೆಕ್ಸ್ಟು ನನ್ನ ಕೋಚು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋಕ್ಕೆ ಅಂತ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಒಂದಷ್ಟು ಕ್ವಶನ್ಗಳನ್ನ ಕೇಳಿದ್ರು. ಮೊದಲನೇ ಕ್ವಶನ್ನು, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಮೇಡಮ್, ನನಗೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಅದಾದಮೇಲೆ ನಿಮ್ಗೆ ಏನಾದರೂ ಥೈರಾಯ್ಡ್ ಇದೆಯಾ ಅಂತ ಕೇಳಿದ್ರು. ಇಲ್ಲ ಮ್ಯಾಮ್, ನಾನು ಇದುವರೆಗೂ ಟೆಸ್ಟೇ ಮಾಡಿಸಿಲ್ಲ ಅಂತ ಹೇಳಿದೆ. ಮತ್ತು ಮಂತ್ಲಿ ಸರ್ಕಲ್ ಹೇಗಿದೆ ಅಂತ ಕೇಳಿದ್ರು. ನಾನು 3 ಮಂತ್ಸ್ ಅಥವಾ 4 ಮಂತ್ಸ್ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ, ಡೇಟ್ ಕನ್ಫರ್ಮ್ ಗೊತ್ತಿಲ್ಲ ಅಂತ ಹೇಳಿದೆ. ಅದಾದಮೇಲೆ ಮೋಷನ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು. ನಾನು ಮೋಷನ್ ಹೇಗೆ ಅಂದರೆ, ದಿನಕ್ಕೆ 2 ಅಥವಾ 3 ಬಾಳೆಹಣ್ಣು ತಿಂದರೆ ಮಾತ್ರ ದಿನಕ್ಕೆ ಒಂದ್ಸರಿ ಮೋಷನ್ಗೆ ಹೋಗ್ತೀನಿ, ಇಲ್ಲ ಅಂದರೆ 2 ಡೇಸ್ ಆದರೂ ಒಂದ್ಸರಿನೂ ಮೋಷನ್ಗೆ ಹೋಗಲ್ಲ. ಸರಿ ಆಯಿತು. ನೆಕ್ಸ್ಟು ಬಿ ಪಿ ಶುಗರ್ ಏನಾದರೂ ಇದೆಯಾ ಅಂತ ಕೇಳಿದ್ರು. ಫಸ್ಟು ನನ್ನ ಮಗನ ಡೆಲಿವರಿಯಲ್ಲಿ ನನಗೆ ಸ್ವಲ್ಪ ಲೋ ಬಿ ಪಿ ಇತ್ತು, ಮತ್ತು ನಾನು ಬಿ ಪಿ ಅನ್ನ ಟೆಸ್ಟ್ ಮಾಡಿಸ್ತಾ ಇಲ್ಲ. ಇನ್ನು ತುಂಬ ಸ್ವೀಟ್ ತಿಂತೀನಿ, ಶುಗರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನು ಕೂಡ ಟೆಸ್ಟ್ ಮಾಡಿಸಿಲ್ಲ. ಅದಾದಮೇಲೆ ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸ್ ಅಥವಾ ಪಿಗ್ಮೆಂಟೇಷನ್ ಇದೆಯಾ ಅಂತ ಕೇಳಿದ್ರು. 1 ಇಯರಿಂದ ಇತ್ತೀಚೆಗೆ ಫೇಸಲ್ಲಿ ತುಂಬ ಪಿಂಪಲ್ಸು ಮತ್ತು ಪಿಗ್ಮೆಂಟೇಷನ್ ಇತ್ತು, ಫುಲ್ಲು ಬಾಯ್ ಸುತ್ತ ಫುಲ್ಲು ಪಿಗ್ಮೆಂಟೇಷನ್ ಇತ್ತು ಮತ್ತು ಪಿಂಪಲ್ಸ್ ಇತ್ತು ತುಂಬ. ಹಾಗಾಗಿ ಪಿಂಪಲ್ಸ್ ಇದೆ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಇದೆ ಮ್ಯಾಮ್ ಅಂತ ಹೇಳಿದೆ. ಅದಾದಮೇಲೆ ನೆಕ್ಸ್ಟು ಹೇರ್ ಫಾಲ್ ಏನಾದರೂ ಆಗ್ತಾ ಇದೆಯಾ ಅಂತ ಕೇಳಿದ್ರು.
ನನ್ನ ಕೂದಲು ನಿಜವಾಗ್ಲೂ ನೋಡಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಈ ರೀತಿ ನನ್ನ ಕೂದಲು ಇದ್ದಿತ್ತು. ತುಂಬ ಉದ್ದ ಇತ್ತು, ತುಂಬ ಮಂದ ಇತ್ತು. ಅದಾದಮೇಲೆ ಒನ್ ಇಯರಿಂದ ಈಚೆಗೆ ನಂದು ಒಂದು ಕೋಇನ್ಸಿಡೆಂಟ್ ಆಯಿತು. ಒನ್ ಇಯರಲ್ಲಿ ನನ್ನಮ್ಮ, ಒನ್ ಇಯರ್ ಬ್ಯಾಕ್ ನನ್ನಮ್ಮ ಎಕ್ಸ್ಪೈರ್ ಆದರು. ಅದಾದಮೇಲೆ ನಾನು ತುಂಬ ಹೇರ್ ಫಾಲ್ ಆಗಿ 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 ಕೂದಲು ತುಂಬಾ ಚಿಕ್ಕದಾಯಿತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕೂದಲನ್ನ ಕಟ್ ಮಾಡಿ ನೋಡಿ ಇವಾಗ ಈ ರೇಂಜಲ್ಲಿದೆ, ಇಷ್ಟರಲ್ಲಿದೆ. ಹಂಗಾಗಿ ಹೇರ್ ಫಾಲ್ ತುಂಬ ಹೇರ್ ಫಾಲ್ ಆಗ್ತಿದೆ, ಇವಾಗಲೂ ಕೂಡ ಸ್ವಲ್ಪ ಸ್ವಲ್ಪ ಹೇರ್ ಫಾಲ್ ಇದೆ. ಅದಾದಮೇಲೆ ನೆಕ್ಸ್ಟು ನಿದ್ರೆ, ನೀವು ಎಷ್ಟು ಗಂಟೆಗೆ ಮಲಗ್ತೀರಾ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ನಿಮ್ಮ ಡೈಲಿ ರೂಟೀನ್ ಹೇಗಿದೆ ಅಂತ ಕೇಳಿದ್ರು. ನಾನು ಮೊದಲೇ ಹೇಳ್ದಂಗೆ ನನ್ನಮ್ಮ ತೀರೋದು ಒನ್ ಇಯರಿಂದ, ನಾನು ಮಿಡ್ ನೈಟ್ 2 ಗಂಟೆ ಆದರೂ 2:30 ಆದರೂ ಎಷ್ಟೋ ಸಾರಿ ನಾನು 1 ಗಂಟೆ ಮೇಲೇ ಟೈಮಿಂಗ್ಸ್ ಫಿಕ್ಸ್ ಇಲ್ಲ, 1 ಗಂಟೆವರೆಗೂ ನಿದ್ರೆ ಮಾಡ್ತಾ ಇರಲಿಲ್ಲ. ಮಲಗಿದ್ದವಲ್ಲಿ ಆಟೋಮೆಟಿಕಲಾಗಿ ಕಣ್ಣೀರು ಸುರಿದೋಗ್ತಾ ಇತ್ತು, ಬೇಡವಾದ ಯೋಚನೆಗಳು, ನಿದ್ರೆ ಮಾಡ್ತಾ ಇರಲಿಲ್ಲ. ಇನ್ನು ಮಗಳಿಗೆ ಮಾರ್ನಿಂಗ್ ಬೇಗ ಕ್ಲಾಸ್ ಇತ್ತು, ಹಾಗಾಗಿ ನಾನು 5:30 ಕಂಪಲ್ಸರಿ ಎದ್ದೇಳ್ಬೇಕಿತ್ತು. 5:30 ಒಳಗಡೆ ಎದ್ದುಬಿಡ್ತಾ ಇದ್ದೆ. ಬೆಳಗ್ಗೆ ಟೈಮಂತೂ ಕೆಲಸ ಅದು ಇದು ಬಿಸಿ, ಹಾಗಾಗಿ ನಾನು ಬೆಳಗ್ಗೆ ಟೈಮು ನನ್ನ ಕಣ್ಗಳು ಸಿಡಿದೋಗ ನಿದ್ರೆನೂ ಬರ್ತಾ ಇರಲಿಲ್ಲ, ನಾನು ಕೂಡ ಮಲಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ನಿದ್ರೆ ಪ್ರಾಬ್ಲಮ್ ಇತ್ತು. ಮತ್ತು ಅದನ್ನು ಹೇಳಿದೆ, ನಿದ್ರೆ ಈ ಥರ ಮಾಡ್ತಾ ಇದ್ದೀರಿ ಅಂತ. ಹೌದಾ ಅಂದ್ಬಿಟ್ಟು ಅವರು ನಗಳಕ್ಕೆ ಶುರುವಾದರು. ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಫಸ್ಟು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಂದರೆ ಏನೂ ಇಲ್ಲ ಅಂತ ಹೇಳಿದೆಯಲ್ಲ ಅಂತ ನಗಳಕ್ಕೆ ಶುರುವಾದರು. ಮತ್ತು ಹೇಳಿದ್ರು, ನಿಮಗೆ ಖಂಡಿತವಾಗ್ಲೂ ನಿನ್ನ ಬಾಡಿಗೆ ಹೆಚ್ಚು ನ್ಯೂಟ್ರಿಷನ್ ಇರುವಂಥ ಒಂದು ಫುಡ್ ಅವಶ್ಯಕತೆ ಇದೆ, ಇದನ್ನು ಯೂಸ್ ಮಾಡು, ಆಮೇಲೆ ನಿನಗೆ ಏನೇನು ಚೇಂಜ್ ಆಗುತ್ತೆ ಅಂತ ನೀನು ರಿಸಲ್ಟ್ನ ನನಗೆ ಹೇಳಬೇಕು ಅಂತ ಹೇಳಿದ್ರು. ಹಾಗೆ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಹೋದೆ, ಫುಡ್ಡನ್ನು ಸ್ಟಾರ್ಟ್ ಮಾಡಿ ಬೆಳಗ್ಗೆ ಸರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ನನಗೆ ಯೂರಿನ್ ಯಾವಾಗಲೂ ಎಲ್ಲೋ ಕಲರ್ ಇತ್ತು, ಅದೊಂದು ಕ್ಲಿಯರ್ ಆಯಿತು. ಅದಾದಮೇಲೆ ನಿದ್ರೆ, ನಿದ್ರೆಗೆ ನನ್ನ ಕೋಚು ನನಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ರು. 9 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ, ರಾತ್ರಿ 9 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಮೊಬೈಲ್ ಯೂಸ್ ಮಾಡಬೇಡ. ಮತ್ತು ಬೆಳಗಿದ್ರೆ ನಮಗೆ ಬೇಗ ನಿದ್ರೆ ಬರೋಲ್ಲ, ಎಲ್ಲ ಲೈಟ್ಗಳನ್ನ ಆಫ್ ಮಾಡು, ಪಾಸಿಟಿವ್ ಆಗಿ ಯೋಚನೆ ಮಾಡು. ಮತ್ತು 2 ಟೈಮು ನಾನು ಶೇಕ್ನ ಯೂಸ್ ಮಾಡಬೇಕಿತ್ತು, ಯೂಸ್ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿದ್ರೆ ಮಾಡು ಅಂತ. ನಾನು 1 ವರ್ಷದಿಂದ ಕಳ್ಕೊಂಡಂಥ ನಿದ್ರೆ ನನಗೆ ಅವತ್ತು ರಾತ್ರಿ ಸಿಕ್ತು, ತುಂಬಾ ಖುಷಿಯಾಯಿತು. ಇವತ್ತು ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು, ನಾನು ತುಂಬ ಟೆನ್ಷನ್ ತಗೋತಾ ಇದ್ದೆ, ತುಂಬ ಅಳ್ತಾ ಇದ್ದೆ, ಟೆನ್ಷನ್ ತಗೋತಾ ಇದ್ದೆ. ಹಾಗಾಗಿ ನನ್ನ ಕಣ್ಣು ತುಂಬ ರೆಡ್ ಆಗಿರ್ತಾ ಇತ್ತು, ಯಾವಾಗಲೂ ಟೆನ್ಷನ್ನಿಂದ ಇರ್ತಾ ಇದ್ದೆ. ನನ್ನ ಕೋಚಿನ ಒಳ್ಳೆ ಮೋಟಿವೇಶನ್ ಮಾತು ಜೊತೆಗೆ ಈ ಫುಡ್ಡು, ಎರಡರಿಂದ ನನ್ನ ಟೆನ್ಷನ್ ಎಲ್ಲ ಫ್ರೀ ಆಗೋಕ್ಕೆ ಶುರುವಾಯಿತು. ಕಣ್ಣು ರೆಡ್ ಆಗ್ತಿತ್ತಲ್ವ ಟೆನ್ಷನಿಗೆ, ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗ್ತು. ಮತ್ತು ನಾನು ತುಂಬ ಕಾಫಿ ಹುಚ್ಚು, 1 ದಿನಕ್ಕೆ 3-4 ಸರಿ 1/2 ಲೀಟ್ರ್ ಕಾಫಿ ಕುಡಿತಾ ಇದ್ದವಳು. ಹಾಗಾಗಿ ಕಾಫಿಯಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟಿತ್ತು. ಕಾಫಿನ ಸ್ಟಾಪ್ ಮಾಡಿ ಆಪ್ರೇಷನ್ನ ಶುರು ಮಾಡಾದಮೇಲೆ ನನಗೆ ಗ್ಯಾಸ್ಟ್ರಿಕ್ ಎಲ್ಲ ಕಂಟ್ರೋಲ್ ಆಯಿತಾ ಹೋಯಿತು, ತುಂಬಾ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಯಿತಾ ಹೋಯಿತು. ಇನ್ನು ಸ್ಕಿನ್ ಕೂಡ ಚೇಂಜ್ ಆಯಿತು, ಸ್ಕಿನ್ ಸ್ವಲ್ಪ ಗ್ಲೋ ಆಗಕ್ಕೆ ಶುರುವಾಯಿತು, ಪಿಂಪಲ್ಸ್ ಎಲ್ಲ ಕಂಟ್ರೋಲ್ ಆಯಿತು, ಹೈಪರ್ ಪಿಗ್ಮೆಂಟೇಷನ್ ಇದ್ದಿದ್ದು ಸ್ವಲ್ಪ ಕಂಟ್ರೋಲ್ ಆಯಿತು. ಪಿಂಪಲ್ ಮತ್ತು ಪಿಗ್ಮೆಂಟೇಷನ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ, ಕಲೆಗಳಿದೆ, ಮತ್ತು ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಇದೆ, ಜಾಸ್ತಿ ಇಲ್ಲ, ಫಸ್ಟ್ ಅಷ್ಟು ಇಲ್ಲ, ಇವಾಗ ಕಂಟ್ರೋಲ್ ಆಗಿದೆ. ಇನ್ನು ಇಲ್ಲಿ ತುಂಬ ಬಿಸಿರೋದ್ರಿಂದ ಬೆವರು ಸೆಲೆ ಜಾಸ್ತಿ ಆಗ್ತಾ ಇತ್ತು, ಮೈಯಲ್ಲಿ ಕೈಯಲ್ಲೆಲ್ಲ ಫುಲ್ಲು ಬೆವರು ಸೆಲೆ ಆಗ್ತಾ ಇತ್ತು. ಮತ್ತು ಈ ಫುಡ್ಡನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಬೆವರು ಸೆಲೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತಾ ಹೋಯಿತು. ಮತ್ತು ನೀರನ್ನು ಜಾಸ್ತಿ ಯೂಸ್ ಮಾಡ್ತಾ ಹೋದ್ನಲ್ಲ, ನಾನು ಈ ಫುಡ್ಡನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ದಿನಕ್ಕೆ 4 ಲೀಟರ್ ನೀರನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನೀರನ್ನ ಹೆಚ್ಚಾಗಿ ಕುಡಿತಾ ಇದ್ದೆ, ಹಾಗಾಗಿ ಬೆವರು ಸೆಲೆಗಳೇನು ಆಗಲಿಲ್ಲ. ಇದ್ರ ಜೊತೆಗೆ ನನ್ನ ವೆಯ್ಟ್ಲೆಸ್ ಜರ್ನಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈ ಫುಡ್ ಹೇಗೆ ಅಂದರೆ, ನನಗೆ ಕೂದಲಿಂದ ಕಾಲನ ಉಬ್ಬರವರೆಗೂ ಒಂದೊಂದು ಚೇಂಜಸ್ನ ಕೊಡ್ತಾ ಬಂತು. ವೆಯ್ಟ್ ಲಾಸ್ ಜರ್ನಿ ನೋಡೋದಾದರೆ ತುಂಬಾ ಚೆನ್ನಾಗಿತ್ತು. 1 ತಿಂಗಳಲ್ಲಿ 8.5 ಕೆಜಿ ವೆಯ್ಟ್ ಲಾಸ್ ಆದೆ, ಅದು ತುಂಬ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆದೆ, ತುಂಬಾ ಖುಷಿಯಾಯಿತು. ಇದಕ್ಕೆ ಕಾರಣ ನನ್ನ ಕೋಚು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಅದು ಎರಡು ಇದ್ದರೆ ಮಾತ್ರ ನಾವು ಯಾವುದೇ ಒಂದು ವಿಚಾರದಲ್ಲಾದರೂ ಸಕ್ಸಸ್ ಆಗೋಕ್ಕಾಗೋದು. ನಾನು ಕೂಡ ಇಷ್ಟೊಂದು ಹೆಲ್ತಿಯಾಗಿ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗೋಕ್ಕೆ ಕಾರಣವೇ ನನ್ನ ಕೋಚು. ಹಾಗಾಗಿ ನನ್ನ ಕೋಚ್ಗೆ ಹಾಗೆ ಈ ಪ್ರಾಡಕ್ಟ್ಗೆ ಯಾವಾಗಲೂ ನಾನು ಜೀವನ ಪೂರ್ತಿ ಚಿರಋಣಿಯಾಗಿರ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಈ ಫುಡ್ಡು ಮೆಡಿಷನ್ ಅಲ್ಲ. ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಬಿ ಪಿ ಶುಗರ್ ಕಮ್ಮಿ ಆಗುತ್ತೆ, ಥೈರಾಯ್ಡ್ ಕಮ್ಮಿ ಆಗುತ್ತೆ, ಬ್ಯಾಕ್ ಪೈನ್ ಕಮ್ಮಿ ಆಗುತ್ತೆ, ಅಥವಾ ಮಂತ್ಲಿ ಸರ್ಕಲ್ ಕ್ಲಿಯರ್ ಆಗುತ್ತೆ, ಅಥವಾ ಮಕ್ಕಳಾಗುತ್ತೆ ಅಂತ ಹೇಳೋಕೆ ಇದು ಮೆಡಿಷನ್ ಅಲ್ಲ, ಇದೊಂದು ಒಳ್ಳೆ ಫುಡ್ಡು. ಈಗ ಈ ಫುಡ್ಡನ್ನು ಯೂಸ್ ಮಾಡಿ ನನಗೇನೆ ವೆಯ್ಟ್ ಲಾಸ್ ಆಗೋಕ್ಕೆ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗೋಕ್ಕೆ ಯೂಸ್ ಆಯಿತು. ಹಾಗೇನೆ ಇದೇ ಫುಡ್ಡನ್ನು ಬೇರೆಯವರು ಯೂಸ್ ಮಾಡಿ ಗ್ಯಾಸ್ಟ್ರಿಕ್ ಕಮ್ಮಿ ಮಾಡ್ಕೊಂಡಿದ್ದಾರೆ, ಬಿ ಪಿ ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ, ಥೈರಾಯ್ಡು ನಾರ್ಮಲ್ ಆಗಿದೆ, ಇನ್ನು ಕೆಲವರಿಗೆ ಮಕ್ಕಳಾಗಿದೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರಿಸಲ್ಟ್ನ ಕೊಡ್ತಾ ಹೋಗುತ್ತೆ. ಹೆಚ್ಚು ನ್ಯೂಟ್ರಿಷನ್ ಇರೋದ್ರಿಂದ ತಲೆ ಕೂದಲಿಂದ ಉಗುರುವರೆಗೂ ಒಳ್ಳೆ ರಿಸಲ್ಟ್ನ ಕೊಡ್ತಾ ಹೋಗುತ್ತೆ. ಇದು ಮೆಡಿಷನ್ ಅಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಮೆಡಿಷನ್ ಅಲ್ಲ, ಇದೇ ರಿಸಲ್ಟ್ ಸಿಗುತ್ತೆ, ಬನ್ನಿ ಇದನ್ನು ಯೂಸ್ ಮಾಡಿ ಅಂತ ಯಾರೂ ಕೂಡ ಕರೆಯಲ್ಲ. ಒಂದು ಒಳ್ಳೆ ಫುಡ್ಡು ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ.
ಇದರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತ ಸಿಗುತ್ತೆ. ನನಗೆ ಟೋಟಲ್ ಆಗಿ ಅರ್ಥ ಆಗಿದ್ದಷ್ಟೇ, ನಮ್ಮ ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ನ ಕೊಟ್ಟರೆ ನಾವು ಲೈಫ್ ಟೈಮ್ ಹೆಲ್ತಿ ಆಗಿರ್ಬೋದು. ನಮ್ಮ ಹೆಲ್ತ್ ಹಾಳಾದಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ. ಒಂದು ಕಡೆ ಹಣ ವೇಸ್ಟು, ಇನ್ನೊಂದು ಕಡೆ ನಮ್ಮ ಆರೋಗ್ಯನೂ ಹಾಳು. ಅದೇ ನಾವು ನಮ್ಮ ಆರೋಗ್ಯನ ಚೆನ್ನಾಗಿರುವಾಗಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಲೈಫ್ ಟೈಮ್ ಖುಷಿಯಾಗಿರ್ಬೋದಲ್ವಾ? ವೆಯ್ಟ್ ಲಾಸ್ ಆಗೋಕ್ಕೆ, ವೆಯ್ಟ್ ಗೇನ್ ಆಗೋಕ್ಕೆ, ಅಥವಾ ಹೆಲ್ತ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳೋಕ್ಕೆ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ, ಅಥವಾ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಒಂದು ಬೆನಿಫಿಟ್ ಏನು ಅಂದರೆ, ಹೌಸ್ ವೈಫ್ಗಳಿಗೆ, ಜಾಬ್ ಮಾಡೋರಿಗೆ, ಕಾಲೇಜ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅಂದರೆ ಯಾರಿಗೆ ಕ್ಲಬ್ಬಿಗೆ ಹೋಗೋಕ್ಕಾಗಲ್ವೋ ಅಂಥವ್ರಿಗೆಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಕ್ಲಾಸಸ್ಗೆ ಯಾವುದೇ ಚಾರ್ಜಸ್ನ ತಗೊಳ್ಳಲ್ಲ, ಪ್ರಾಡಕ್ಟ್ನ ಆನ್ಲೈನಲ್ಲಿ ಮನೆಗೆ ಕಳಿಸ್ಕೊಡಲಾಗುತ್ತೆ. ಮತ್ತು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಸಂಪರ್ಕಿಸಿ. ಇಲ್ಲಿ ಒಂದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಸಾರಿ ಹೆಲ್ತ್ ಪ್ರಾಬ್ಲಮ್ ಶುರುವಾದರೆ ಒಂದು ಕಡೆ ದಿನೇ ದಿನೇ ಆರೋಗ್ಯ ಹಾಳಾಗ್ತಾ ಇರುತ್ತೆ, ಇನ್ನೊಂದು ಕಡೆ ಹಣ ವೇಸ್ಟ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಎಲ್ಲ ಸಂಬಂಧಗಳ ಬಾಗಿಲು ಮುಚ್ಚುತ್ತೆ. ಯಾವ ರೀತಿ ಅಂದರೆ, ಈಗ ನನಗೆ ಒಂದು ಸರಿ ಹುಷಾರಿಲ್ಲ ಅಂದರೆ ಒಂದು ವಾರ, 15 ದಿನ, ತಿಂಗಳು, ಒಂದು 6 ತಿಂಗಳು ನೋಡ್ಕೋತಾರೆ. ನಂತರ ನನ್ನ ಹತ್ರ ಇರೋ ಹಣನೂ ಖಾಲಿ ಆಗುತ್ತೆ. ಇನ್ನೊಂದು ಕಡೆ ನಾವು ಕೇರ್ಲೆಸ್ ಆಗೋಕ್ಕೆ ಶುರುವಾಯ್ತೀವಿ, ಆಗ ಎಲ್ಲ ಸಂಬಂಧಗಳ ಬಾಗಿಲು ಮುಚ್ಚುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿದ್ದಂಥ ಸಂತೋಷ ನಮ್ಮಿಂದ ದೂರ ಆಗ್ತಾ ಹೋಗ್ಬಿಡುತ್ತೆ. ಇದೆಲ್ಲ ಆಗಬಾರ್ದು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುವಾಗಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನೀವು ಕೂಡ ಆರೋಗ್ಯ ಚೆನ್ನಾಗಿರುವಾಗಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.